ಹಲೋ ಫ್ರೆಂಡ್, ನಮಸ್ಕಾರ. ನಾನು ತಿನ್ ಇವತ್ತು ನಾನು ನಿಮಗೆ ತದಿನಿ ಹೇಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಚಾಟ್ ಜಿಪಿಟಿನ ಬಳಸ್ಕೊಂಡು ಕಾಪಿ ಪೇಸ್ಟ್ ಕೆಲಸ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ. ನಾನು ಕೂಡ ಫ್ರೆಂಡ್ಸ್ ಇದೇ ಮೆಥಡಿಂದ ಅರ್ನಿಂಗ್ ಮಾಡ್ತಿದ್ದೀನಿ, ಹಾಗೂ ತುಂಬ ಜನ ಇದ್ದಾರೆ ಇದೇ ಮೆಥಡಿಂದ ಅರ್ನಿಂಗ್ ಮಾಡ್ತಾರೆ. ಅರ್ನಿಂಗ್ ಪ್ರೂಫ್ ಅನ್ನು ತೋರಿಸ್ತೀನಿ, ಆನಂತರ ನಾನು ನಿಮ್ಗೆ ಹೇಳ್ತೀನಿ ಈ ಕೆಲಸ ನೀವು ಹೇಗೆ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ನಂದು ಫೈವರ್ ಪ್ರೊಫೈಲನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು 2000ಕ್ಕಿಂತ ಜಾಸ್ತಿ ರುಪೀಸ್ನಲ್ಲಿ ಅರ್ನ್ ಮಾಡಿದ್ದೀನಿ, ಹಾಗೂ ಫ್ರೆಂಡ್ಸ್ ಅನ್ನು ನಿನ್ನೆ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ನನಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. ಸೊ ನೋಡ್ತಾ ಇರ್ಬೋದು ಇನ್ನು ಪ್ರೋಗ್ರೆಸ್ ಅಂತ ಸ್ಟೇಟಸ್ ಬರ್ತದೆ. ಓಕೆ, ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನನಗೆ ಮೆಸೇಜ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೆಸೇಜ್ ಸೆಕ್ಷನಲ್ಲಿ ಬಂದು ನೋಡ್ಬೋದು. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು, ಸರ್ ನಮಗೆ ಆರ್ಡರ್ ಸಿಕ್ಕಿರೋದು ಹೇಗೆ ಗೊತ್ತಾಗುತ್ತೆ, ಹಾಗೂ ಕ್ಲೈಂಟ್ ಮೆಸೇಜ್ ಮಾಡಿರೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಸೊ ನೋಡ್ತಿರ್ಬೋದು ನಿಮ್ಮ ಮುಂದೆ ತೋರಿಸಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯಾವಾಗ ನಿಮ್ಮ ಪ್ರೊಫೈಲ್ ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿದಂತ ಫ್ರೆಂಡ್ಸ್ ಇಲ್ಲಿ ಮೆಸೇಜ್ ಸೆಕ್ಷನಲ್ಲಿ ಬಂದು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾರ್ಯಾರು ಮೆಸೇಜ್ ಮಾಡಿರ್ತಾರಲ್ಲ ಅದರ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು. ಹಾಗೂ ಇವಾಗ ನಿಮಗೆ ಆರ್ಡರ್ ಸಿಕ್ಕಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಯಾವಾಗ ನಿಮ್ಮ ಡ್ಯಾಶ್ಬೋರ್ಡ್ ಅನ್ನು ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮ್ಮ ಮುಂದೆ ಇದು ಡಿಸ್ಪ್ಲೇ ಆಗುತ್ತೆ ನಿಮಗೆ ಆರ್ಡರ್ ಸಿಕ್ಕಿರೋದು. ಇಲ್ಲಿ ನೋಡ್ತಿರ್ಬೋದು ಇವಾಗ ಫ್ರೆಂಡ್ಸ್ ನೋಡ್ತಿದ್ರ ಇಲ್ಲಿ ನಮಗೆ ಮೆಸೇಜ್ ನೋಡಿ ಇದು ಎಷ್ಟು 33 ನಿಮಿಷ ಹಿಂದೆ ಫ್ರೆಂಡ್ಸ್ ನಾಗಿ ಇಲ್ಲಿ ಮೆಸೇಜ್ ಬಂದಿದೆ. ಓಕೆ, ಸೊ ನೋಡ್ತಿರ್ಬೋದು ಇಲ್ಲಿ ನೋಡಿ ಇವರು ಏನಂತ ಬರ್ತಿದ್ರೆ ಹಲೋ ಕ್ಯಾನ್ ಯು ಅಪ್ರೂವ್ ಅ ವೆಬ್ಸೈಟ್ ಆನ್ ಮೈ ಆಡ್ಸೆನ್ಸ್ ಅಕೌಂಟ್ ಅಂತಿದೆ. ಸೊ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ಸೊ ಫೈವರ್ ವರ್ಕ್ ಆಗೋದಿಲ್ಲ, ಫೈವರ್ ಫೇಕ್ ಇದೆ, ನಮಗೆ ಯಾವುದೇ ರೀತಿ ಯೂಸ್ ಆಗ್ತಾ ಇಲ್ಲ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡೋದು ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಪ್ರಾಪರ್ ಆಗಿ ಒಂದು ಕೀವರ್ಡ್ ರಿಸರ್ಚ್ ಮಾಡಿ ಗಿಗ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದೇ ನೀವು ಅಕೌಂಟ್ ನೋಡ್ತಿದ್ರಲ್ಲ, ಈ ಅಕೌಂಟ್ ಫ್ರೆಂಡ್ಸ್ನ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿ ತೋರಿಸಿರೋದಿತ್ತು. ಇದರ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ, ಇದರಲ್ಲಿ ಗಿಗ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಗಿಗ್ ಅಂದರೆ ಪ್ರೊಫೈಲ್ಗೆ ಫೈವರ್ಲಿ ಗಿಗ್ಸ್ ಅಂತಾರೆ. ಓಕೆ, ಸೊ ಇದು ಫ್ರೆಂಡ್ಸ್ ನಿಮಗೋಸ್ಕರ ಅನ್ನೋ ಅಕೌಂಟನ್ನು ಕ್ರಿಯೇಟ್ ಮಾಡಿದೆ. ಅವಾಗ ಹೇಳಿದೆ ನಾನು ಈ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಕೂಡ ಹೇಳಿದೆ, ಇದ್ರ ಮೇಲೆ ನಾನು ಆರ್ಡರ್ ತೊಗೊಂಡು ನಿಮಗೆ ತೋರಿಸ್ತೀನಿ ಅಂತ ಕೂಡ ಹೇಳಿದೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾನು ಆರ್ಡರ್ಗಳು ನನಗೆ ಸಿಗ್ತಾ ಇದೆ. ಆಕ್ಚುಲಿ ಹೇಳಬೇಕು ಅಂದರೆ ಫ್ರೆಂಡ್ಸ್ ಇದರಲ್ಲಿ ನನಗೆ ಜಾಸ್ತಿ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಇವರು ಯಾವಾಗ ನನಗೆ ಮೆಸೇಜ್ ಮಾಡಿದರೆ 16 ಸೆಪ್ಟೆಂಬರ್. ಓಕೆ, ಸೊ ನೋಡ್ತಿರ್ಬೋದು ಇವ್ರದ್ದಲ್ಲ, ಇಲ್ಲಿ ಇನ್ನೊಂದು ಮೆಸೇಜ್ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಕೂಡ ನನಗೆ ಒಂದು ಮೆಸೇಜ್ ಬಂದಿದೆ. ಓಕೆ, ಸೊ ನೋಡ್ತಾರ ಇವರು ನನಗೆ 2 ಸೆಪ್ಟೆಂಬರ್ಗೆ ಮೆಸೇಜ್ ಮಾಡಿದರೆ ನಾನು ಇವರಿಗೆ ಯಾವಾಗ ರಿಪ್ಲೈ ಮಾಡಿದ್ದೀನಿ 5 ಸೆಪ್ಟೆಂಬರ್ಗೆ ರಿಪ್ಲೈ ಮಾಡಿದ್ದೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಡಿಲೇ ಆಗ್ತಿದೆ. ಸೊ ಯಾವತ್ತು ಫ್ರೆಂಡ್ಸ್ ನೀವೇನು ಮಾಡಿ ಫೈವರ್ಲಿ ವರ್ಕ್ ಮಾಡ್ತಿದ್ರೆ ಡಿಲೇ ಮಾಡೋಕೆ ಹೋಗ್ಬಿಡಿ. ಯಾವಾಗ ನಿಮಗೆ ಮೆಸೇಜ್ ಬರುತ್ತಲ್ಲ ಅವಾಗ ಫ್ರೆಂಡ್ಸ್ ನಿಮಗೆ ರಿಪ್ಲೈ ಮಾಡಬೇಕಾಗುತ್ತೆ. ಸಪೋಸ್ ನೀವು ಡಿಲೇ ಮಾಡೋದ್ರ ಅಂತ ಅನ್ಕೊಳ್ಳಿ, ಅದು ನಿಮ್ಮ ಮೇಲೆ ಬ್ಯಾಡ್ ಇಂಪ್ರೆಷನ್ ಬೀಳುತ್ತೆ. ಸೊ ಅದು ಹೇಗೆ ಅಂತ ಕೂಡ ತೋರಿಸ್ತೀನಿ. ಸೊ ಇವಾಗ ನಾನು ಡ್ಯಾಶ್ಬೋರ್ಡಲ್ಲಿ ಬರ್ತಿದ್ದೀನಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿಂದ ಬಂದಿದೆ ಇನ್ಬಾಕ್ಸ್ ರೆಸ್ಪಾನ್ಸ್ ರೇಟ್ 0 ಬಂದಿದೆ. ಅಂದರೆ ಫ್ರೆಂಡ್ಸ್ ನಾವು ಇವರಿಗೆ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಆಟ್ ಟೈಮ್ ಟು ಟೈಮ್ ನಾವು ಇವರಿಗೆ ರೆಸ್ಪಾನ್ಸ್ ಮಾಡಿಲ್ಲ, ಹಾಗಾಗಿ ಫ್ರೆಂಡ್ಸ್ ಅದು 0 ಅಂತ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಇನ್ಬಾಕ್ಸ್ ರೆಸ್ಪಾನ್ಸ್ ಟೈಮ್ ಅಂತಿದೆ, ಇದು ಕೂಡ ಫ್ರೆಂಡ್ಸ್ ಡಿಲೇ ಅವರಿಗೆ ರೆಸ್ಪಾನ್ಸ್ ಮಾಡ್ತಿದ್ದೀನಿ. ಸೊ ಅವರಿಗೆ ರಿಪ್ಲೈ ಮಾಡ್ತಿಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಡಿಲೇ 3 ಡೇಸ್ ಅಂತ ಬಂದಿದೆ, ರೆಡ್ ಮಾರ್ಕ್ ಅಲ್ಲಿ ಬರ್ತಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಆರ್ಡರ್ ರೆಸ್ಪಾನ್ಸ್ ರೇಟ್ 100% ಬಂದಿದೆ, ಡೆಲಿವರಿ ಆನ್ ಟೈಮ್. ಇದು ಕೂಡ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಲಾಸ್ಟ್ ಇನ್ ಡೆಲಿವರಿ ಮಾಡಿದ್ದಿಲ್ಲ, ಅದು ಕೂಡ ಫ್ರೆಂಡ್ಸ್ ನನಗೆ 2 ಡೇಸ್ ಡಿಲೇ ಆಯಿತು ಆರ್ಡರ್ನ ಡೆಲಿವರಿ ಮಾಡೋಕ್ಕೋಸ್ಕರ. ಅದಕ್ಕೆ ಫ್ರೆಂಡ್ಸ್ ಇದು 0 ಅಂತ ಬಂದಿದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವೇನಾದ್ರು ಸ್ವಲ್ಪ ಡಿಲೇ ಮಾಡ್ತಾ ಹೋದರೆ ನಿಮ್ ಗಿಗ್ ಏನಿದೆ ಎಲ್ಲ ಫ್ರೆಂಡ್ಸ್ ರ್ಯಾಂಕ್ ಆಗೋದಿಲ್ಲ, ಅದಕ್ಕೊಂದು ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ಇದು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವೇನು ಮಾಡಿ ಯಾವತ್ತು ನಿಮ್ಮ ಮೊಬೈಲ್ ಫೋನಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ, ಆನ್ಲೈನ್ಲೇ ಇರಿ, ಯಾವಾಗ ನಿಮಗೆ ಮೆಸೇಜ್ ಬರುತ್ತಲ್ಲ ಅವಾಗ ಫ್ರೆಂಡ್ಸ್ ನಿಮಗೆ ರಿಪ್ಲೈ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ನಿಮಗೆ ಇದ್ರ ಮೇಲೆ ವರ್ಕ್ ಮಾಡೋದು ಟೈಮ್ ಕೊಡೋಕೆ ಆಗ್ತಿಲ್ಲ ಅಂತ. ಸೊ ಈ ರೀತಿ ಎಲ್ಲ ಇದು ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ಬರ್ತದೆ, ಬಟ್ ನೀವು ಫ್ರೆಂಡ್ಸ್ ಪ್ರಾಪರ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ಹೇಗೆ ನೀವು ಇದರಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದೀನಿ, ಹೇಗೆ ನೀವು ಕೀವರ್ಡ್ ರಿಸರ್ಚ್ ಮಾಡಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದೀನಿ. ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ಹೋಗಿ ನೋಡಿ, ಡಿಸ್ಕ್ರಿಪ್ಷನ್ಲ್ಲಿ ಲಿಂಕ್ ಇರುತ್ತೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇನ್ನೊಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ ಹಾಗೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಕಮೆಂಟ್ಸ್ಗಳು ಬರ್ತಾರತ್ತೆ, ಅದರಲ್ಲಿ ಹೇಳ್ತಿರ್ತಾರೆ ಫೈವರ್ ಫೇಕ್ ಇದೆ ಅಥವಾ ನಮಗೆ ನಿಮ್ಮ ವಿಡಿಯೋಸ್ಗಳಿಂದ ಏನೂ ಲಾಭ ಆಗ್ತಿಲ್ಲ, ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಇದಕ್ಕೆ ನಿಮಗೆ ಕಮೆಂಟ್ ಬರ್ತಾರತ್ತೆ. ಓಕೆ, ಸೊ ನೋಡಿ ನಿಮ್ದು ಏನು ಪ್ರಾಬ್ಲಮ್ ಇದೆ ಗೊತ್ತಾ, ಸೊ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದು ನಿಮಗೆ ಗೊತ್ತಿಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದರೆ ನಾನು ಫೈವರ್ ಬಗ್ಗೆ ನಿಮಗೆ ಹೇಳಿದೆ, ಫೈವರ್ಲಿ ಬಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿದೆ, ನಿಮಗೆ ಪ್ರಾಪರ್ ಆಗಿ ಹೇಗೆ ಕೀವರ್ಡ್ ರಿಸರ್ಚ್ ಮಾಡ್ತಾರೆ ಅಂತ ನಿಮಗೆ ಹೇಳಿದೆ, ನೀವು ಅದನ್ನು ನೋಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಅಕೌಂಟ್ ಕ್ರಿಯೇಟ್ ಮಾಡೋದ ನಂತರ ನಿಮ್ಗೆ ಏನು ಪ್ರಾಬ್ಲಮ್ ಬರ್ತಾ ಇರ್ತಲ್ಲ ಅದನ್ನು ನಿಮಗೆ ಸಾಲ್ವ್ ಮಾಡೋಕ್ಕೆ ನೀವು ಸ್ವತಃ ಅದನ್ನು ಕಲಿಬೇಕಾಗುತ್ತೆ. ಸೊ ಯಾರು ನಿಮಗೆ ಬಂದು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, 100 ಜನರದ್ದು 100 ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಓಕೆ, ಸೊ ಪ್ರತಿಯೊಂದು ಪ್ರಾಬ್ಲಮ್ನ ಫ್ರೆಂಡ್ಸ್ ನನಗೆ ಸಾಲ್ವ್ ಮಾಡೋಕ್ಕಾಗೋದಿಲ್ಲ,
ಓಕೆ ಆರ್ಡರ್ ಬರ್ತಾ ಅಂದ್ರೆ ಯಾಕೆ ಆರ್ಡರ್ ಬರ್ತಾ ಹೌ ಟು ಗೆಟ್ ಆರ್ಡರ್ಸ್ ಆನ್ ಫೈವ್ ಅಂತ ನೀವು ಹೋಗಿ ಯಾವತ್ತಾದ್ರೂ ಸರ್ಚ್ ಮಾಡಿದ್ರ ಯೂಟ್ಯೂಬ್ ಅಲ್ಲಿ ಇಲ್ಲ ಹೌ ಟು ಗೆಟ್ ಇಂಪ್ರೆಷನ್ ಆನ್ ಫೈವರ್ಸ್ ಅಂತ ಯಾವತ್ತಾದ್ರೂ ಹೋಗಿ ನೀವು ಸರ್ಚ್ ಮಾಡಿದ್ರ ಇಲ್ಲ ಬಟ್ ಆ ನಂತರ ಇಲ್ಲಿ ಬಂದು ಕೆಳಗಡೆ ಕಮೆಂಟ್ ಮಾಡ್ತಾರೆ ಇದು ವರ್ಕೌಟ್ ಆಗೋದಿಲ್ಲ ಅಂತ ಆ ರೀತಿ ಇರೋದಿಲ್ಲ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನೋಡಿ ಇದರಿಂದ ನನಗೆ ಪ್ರಾಬ್ಲಮ್ ಇಲ್ಲ ನೀವು ಕಮೆಂಟ್ ಮಾಡ್ತೀರ ನಾನು ನೋಡ್ತೀನಿ ಡಿಲೀಟ್ ಮಾಡ್ತೀನಿ ಮುಗಿದೋದು ನನಗೇನು ಲಾಸ್ ಇಲ್ಲ ರೈಟ್ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕಲಿಬೇಕಾಗತ್ತೆ ಸೊ ನೀವು ಹೇಗೆ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದು ಅದನ್ನು ನಿಮಗೆ ಕಲ್ಕೋಬೇಕಾಗತ್ತೆ ಯಾವುದೊಂದು ವಿಷಯ ಆಗಿರ್ಬೋದು ನಾನು ಕೇವಲ ಇದೇ ಒಂದು ವಿಷಯ ಅಂತ ಹೇಳ್ತಲ್ಲ ನೀವು ಯಾವುದೇ ಅಲ್ಲಿ ವರ್ಕ್ ಮಾಡಿ ಯಾವುದೇ ಫೀಲ್ಡಲ್ಲಿ ಹೋಗಿ ನೀವು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಿರೋ ಫೇಸ್ಬುಕ್ಕಲ್ಲಿ ವರ್ಕ್ ಮಾಡ್ತಿರೋ ಫ್ರೀಲ್ಯಾನ್ಸಿಂಗಲ್ಲಿ ವರ್ಕ್ ಮಾಡ್ತಿರೋ ಬ್ಲಾಗಿಂಗ್ ಆಗಿರ್ಬೋದು ಯಾವುದೇ ಒಂದು ನೀವು ಟಾಪಿಕ್ ತೊಗೊಂಡಾಗ ನಿಮಗೆ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ ನಿಮಗೆ ಒನ್ ಡೇಲ್ಲಿ ಒಂದೇ ಟೈಮಲ್ಲಿ ನಿಮಗೆ ಯಾವತ್ತೂ ಸಕ್ಸಸ್ ಸಿಗೋದಿಲ್ಲ ಅದರಿಂದ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ತಾಯಿರುತ್ತೆ ಅದನ್ನು ಫ್ರೆಂಡ್ಸ್ ನಿಮಗೆ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಅದನ್ನು ನಿಮಗೆ ಕಲಿಬೇಕಾಗುತ್ತೆ ಹೇಗೆ ಸಾಲ್ವ್ ಮಾಡೋದು ಅಂತ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮಗೆ ಕಮೆಂಟಲ್ಲಿ ಬರೀತಾರ ನಮಗೆ ಆರ್ಡರ್ ಸಿಗ್ತಾಯಿಲ್ಲ ಅಂತ ಸೇಮ್ ಫ್ರೆಂಡ್ಸ್ ನನಗೆ ಕೇಳೋಬೋದು ನಾನು ನಿಮಗೆ ಕಮೆಂಟಲ್ಲಿ ಏನಂತ ಹೇಳೋಕ್ಕಾಗುತ್ತೆ ನೀವೇ ಹೇಳಿ ನೀವು ನನಗೆ ಕಮೆಂಟಲ್ಲಿ ಬರೆದ್ರೆ ನನಗೆ ಆರ್ಡರ್ ಸಿಗ್ತಾಯಿಲ್ಲ ಏನು ಮಾಡಲಿ ಸರ್ ಅಂತ ಹೇಳಿದಾಗ ನನಗೆ ಕಮೆಂಟಲ್ಲಿ ಏನು ಬರೆಯೋಕ್ಕಾಗೋದಿಲ್ಲ ರೈಟ್ ಸೊ ಅದನ್ನೇ ನೀವು ಕ್ವಶನ್ನು ಸಿಂಪ್ಲಿ ಯೂಟ್ಯೂಬಲ್ಲಿ ಹೋಗಿ ಅಪ್ಲೈ ಮಾಡಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಹೌ ಟು ಗೆಟ್ ಆರ್ಡರ್ಸ್ ಆನ್ ಫೈವರ್ ಅಂತ ನಿಮಗೆ ಹಲವಾರು ಟ್ಯೂಟೋರಿಯಲ್ ಸಿಗುತ್ತೆ ಇಲ್ಲಿ ಹಲವಾರು ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ ಅಲ್ಲಿಂದ ನೋಡಿಕೊಂಡು ಕಲ್ಕೊಳ್ಳಿ ನಂದೇ ವೀಡಿಯೋ ನೋಡಿ ಕಲಿಯಲಿ ಅಂತ ಹೇಳ್ತಾ ಇಲ್ಲ ನಾನು ಓಕೆ ಯಾಕಂದ್ರೆ ನಾನು ಕೂಡ ಫ್ರೀಲಾನ್ಸಿಂಗ್ ಶುರು ಮಾಡಿದಾಗ ನಾನು ಹಲವಾರು ವೀಡಿಯೋಗಳನ್ನು ರೆಫರ್ ಮಾಡ್ತಿದ್ದೆ ಸೊ ಯಾವಾಗ ನಾನು ಒಂದು ವೀಡಿಯೋ ನೋಡಿದಲ್ಲ ನನಗೂ ಒಂದೇ ವೀಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಸಿಗಲಿಲ್ಲ ಯಾಕಂದ್ರೆ ಫ್ರೆಂಡ್ಸ್ ಏನಾಗುತ್ತೆ ನಿಮ್ಗೆ ಯಾವಾಗ ಒಂದು ನಿಮಗೆ ಪ್ರಾಬ್ಲಮ್ ಬರ್ತಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಿಮಗೆ ಬೇರೆ ಬೇರೆ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ ಆ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಿಮಗೆ ಆನ್ಸರ್ಸ್ಗಳನ್ನು ನೀವೇ ಅದನ್ನು ರಿಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ ಓಕೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ಓಕೆ ಸೊ ಐ ನೋ ತುಂಬ ಮಾತಾಡ್ತಾ ಇದ್ದೀನಿ ಬಟ್ ಇದು ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ ಹೇಳಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಹೇಳ್ತಿದ್ದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಒಂದು ಆರ್ಡರ್ ಸಿಕ್ಕಿದೆ ಇವಾಗ ಈ ಆರ್ಡರ್ನ ಹೇಗೆ ಕಂಪ್ಲೀಟ್ ಮಾಡೋದು ಹೇಗೆ ನೀವು ಕ್ಲೈಂಟ್ಗೆ ಸೆಂಡ್ ಮಾಡೋದು ಅಂತ ಹೇಳ್ತೀನಿ ಸೊ ಆರ್ಡರ್ ಕಂಪ್ಲೀಟ್ ಮಾಡೋದು ಕೂಡ ಹೇಗೆ ಅಂತ ಹೇಳ್ತಿದ್ದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನೋಡ್ತಾ ಇರ್ಬೋದು ನಂದು ಗಿಗ್ನ ಓಪನ್ ಮಾಡ್ತಿರುತ್ತೆ ನಿಮಗೆ ಸೊ ಇಲ್ಲಿ ಗಿಗ್ಸಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ದು ಇಂಪ್ರೆಷನ್ ಎಷ್ಟು ಬರ್ತದೆ ನಿಮ್ಗೆ ಎಷ್ಟು ಕ್ಲಿಕ್ಸ್ ಬರ್ತದೆ ಎಷ್ಟು ಆರ್ಡರ್ ಆಗಿದೆ ಅಂತ ಇಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಮಗೆ ಇಂಪ್ರೆಷನ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಸೊ ನಿಮ್ಮ ಗಿಗ್ ಮೇಲೆ ಇಂಪ್ರೆಷನ್ ಬರೋಕ್ಕೆ ಶುರು ಆಗ್ತದೆ ಇದರ ಅರ್ಥ ನಿಮ್ದು ಗಿಗ್ಗು ರ್ಯಾಂಕ್ ಆಗ್ತದೆ ಅಂತ ಅರ್ಥ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೋಡೋಣ ನಾನು ಎಷ್ಟು ಆರ್ಡರ್ ಕಂಪ್ಲೀಟ್ ಮಾಡಿದೆ ಅಂತ ತೋರಿಸ್ತೀನಿ ಸೊ ಸಿಂಪ್ಲಿ ನಾನು ಬಂದು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಒಂದು ಆರ್ಡರ್ ಇವಾಗ ಇನ್ನು ಪೆಂಡಿಂಗ್ ಅಲ್ಲಿದೆ ಇದು ನನಗೆ ನಿನ್ನೆ ಆರ್ಡರ್ ಸಿಕ್ಕಿದೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಆಕ್ಟಿವ್ ಆರ್ಡರ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ನಾಲ್ಕು ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಆರ್ಡರ್ ಹತ್ತು ಡಾಲರ್ ಇದೆ ಓಕೆ ಸೊ ನೋಡ್ತಾ ಇರ್ಬೋದು ಇದು $40 ಇದೊಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು $50 ನಾನು ಅರ್ನ್ ಮಾಡಿದ್ದೀನಿ ಅಂತ ಅರ್ಥ ಓಕೆ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ನಾನು ಡ್ಯಾಶ್ಬೋರ್ಡ್ಲಿ ಬಂದು ಕ್ಲಿಕ್ ಮಾಡ್ತೀನಿ ಹಾಗೂ ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಕೇಳ್ತಿದ್ರು ಸರ್ ನಮಗೆ ಆರ್ಡರ್ ಸಿಕ್ಕಿರೋದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಸಿಂಪ್ಲಿ ಯಾವಾಗ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ ಇಲ್ಲೇ ಫ್ರೆಂಡ್ಸ್ ಮುಂದೆ ಆರ್ಡರ್ ಸಿಗುತ್ತೆ ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ವ್ಯೂ ಮೇಲೆ ಕ್ಲಿಕ್ ಮಾಡೋದು ಅಂತ ಅನ್ಕೊಳ್ಳಿ ಅದ್ರ ಇನ್ನೂ ಡೀಟೇಲ್ ನಿಮಗೆ ನೋಡಕ್ಕೆ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾವು ವ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ಇಂದ ನೋಡ್ತಾ ಇರ್ಬೋದು ನಾವು ರಿಕ್ವೈರ್ಮೆಂಟ್ಸ್ ಅಲ್ಲಿ ಒಂದು ಕ್ಲಿಕ್ ಮಾಡೋಣ ಸೊ ರಿಕ್ವೈರ್ಮೆಂಟ್ಸ್ ಬಂದು ಕ್ಲಿಕ್ ಮಾಡೋಣ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಕ್ಲೈಂಟ್ಗೆ ಏನು ಬೇಕಲ್ಲ ಅವ್ರು ಫ್ರೆಂಡ್ಸ್ ಅಲ್ಲಿ ಪ್ರಾಪರ್ಗೆ ಮೆನ್ಷನ್ ಮಾಡಿರ್ತಾರೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಟಾಪಿಕ್ ನೀಶ್ ಬಂದ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಅವ್ರಿಗೆ ಯಾವ ಟಾಪಿಕ್ ಮೇಲೆ ಆರ್ಟಿಕಲ್ ಬೇಕಾಗಿದೆ ವಾಟ್ ಚಾನಲ್ ಇಸ್ TBS ಆನ್ ಸ್ಪೆಕ್ಟ್ರಮ್ ಅಂತ ಈ ಒಂದು ಕೀವರ್ಡ್ ಮೇಲೆ ಅವ್ರಿಗೂ ಆರ್ಟಿಕಲ್ ಬೇಕಾಗಿದೆ ಈ ಟಾಪಿಕ್ ಮೇಲೆ ಅವರಿಗೆ ಆರ್ಟಿಕಲ್ ಬೇಕಾಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವರು ನೀಶ್ ಕೂಡ ಕೊಟ್ಟಿದ್ದಾರೆ ಟೆಕ್ನಾಲಜಿ ರಿಲೇಟೆಡ್ ನೀಶ್ ಇದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಇವರಿಗೆ 100-100 ವರ್ಡ್ಸ್ ಅದು ಆರ್ಟಿಕಲ್ ಬೇಕಾಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಕೀವರ್ಡ್ಸ್ಗಳನ್ನು ಕೂಡ ಇವರು ಮೆನ್ಷನ್ ಮಾಡಿದ್ರೆ TBS ಚಾನಲ್ ಆನ್ ಸ್ಪೆಕ್ಟ್ರಮ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ರೇಟ್ ಅಂಡ್ ಎಂಗೇಜಿಂಗ್ ಅಂಡ್ SEO ಫ್ರೆಂಡ್ಲಿ ಬ್ಲಾಗ್ ಪೋಸ್ಟ್ ಅಕಾರ್ಡಿಂಗ್ ಟು ಅದ ಅಬೌ ರಿಕ್ವೈರ್ಮೆಂಟ್ಸ್ ಅಂತ ಓಕೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಕ್ಲೈಂಟ್ ನಿಮಗೆ ನೀಟಾಗಿ ಒಂದು ರಿಕ್ವೈರ್ಮೆಂಟ್ ಅನ್ನು ಕಳಿಸಿರ್ತಾರೆ ಇದ್ರ ಬೇಸಿಸ್ ಮೇಲೆ ಫ್ರೆಂಡ್ಸ್ ನಿಮಗೆ ಇವಾಗ ಆರ್ಟಿಕಲ್ಗಳನ್ನ ಬರಿಬೇಕಾಗುತ್ತೆ ಸೊ ಇವಾಗ ಫ್ರೆಂಡ್ಸ್ ಮೇನ್ ಕೆಲಸ ಶುರು ಆಗುತ್ತೆ ಆರ್ಟಿಕಲ್ಗಳನ್ನ ನೀವು ಹೇಗೆ ಬರೆಯೋದು ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ ನಾನು ಈ ಟಾಪಿಕ್ ಅನ್ನಲ್ಲಿಂದ ಸಿಂಪ್ಲಿ ಕಾಪಿ ಮಾಡ್ಕೋತಿದ್ದೀನಿ ಓಕೆ ಸೊ ಇದನ್ನ ಅಷ್ಟು ನಾನು ಕಾಪಿ ಮಾಡ್ಕೋತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಗೂಗಲ್ಲಿ ಬರ್ತೀನಿ ಗೂಗಲಲ್ಲಿ ಬಂದು ಫ್ರೆಂಡ್ಸ್ ನಾವು ಸರ್ಚ್ ಮಾಡೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ಗೂಗಲಲ್ಲಿ ಬಂದು ಸರ್ಚ್ ಮಾಡಿದೀನಿ ವಾಟ್ ಚಾನಲ್ ಇಸ್ TBS ಆನ್ ಸ್ಪೆಕ್ಟ್ರಮ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಹಲವಾರು ಇಲ್ಲಿ ಬ್ಲಾಗ್ಸ್ಗಳು ಓಪನ್ ಆಗಿದೆ ಸೊ ನೋಡ್ತಾ ಇರ್ಬೋದು ಇದೊಂದು ವೆಬ್ಸೈಟ್ ಇದೆ ಇಲ್ಲಿ ನೋಡ್ತಾರ ಇದೊಂದು ವೆಬ್ಸೈಟ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಇಲ್ಲಿ ವೆಬ್ಸೈಟ್ಗಳು ಓಪನ್ ಆಗಿದೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ ನಿಮಗೆ ಇದೆಲ್ಲ ವೆಬ್ಸೈಟ್ಗಳನ್ನ ಲಿಂಕ್ ಓಪನ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇದನ್ನ ಕೂಡ ಓಪನ್ ಮಾಡ್ತೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿಂದ ಇದನ್ನ ಕೂಡ ಓಪನ್ ಮಾಡ್ತೀನಿ ಬೇರೆ ಬೇರೆ ಟ್ಯಾಪ್ಸ್ ಅಲ್ಲಿ ಇದನ್ನ ಓಪನ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಆರ್ಟಿಕಲ್ ಬಂದಿದೆ ಮೂರು ಆರ್ಟಿಕಲ್ಸ್ಗಳನ್ನ ಫ್ರೆಂಡ್ಸ್ ಓಪನ್ ಮಾಡಿದೀನಿ ಓಕೆ ಸೇಮ್ ಟಾಪಿಕ್ ಮೇಲೆ ಇವರು ಆರ್ಟಿಕಲ್ಗಳನ್ನ ಬರೆದಿದ್ದರೆ
ಬಳಸ್ಕೊಂಡು ನಾನು ವರ್ಕ್ ಮಾಡ್ತೀನಿ, ಅದು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಚಾಟ್ ಜಿಪ್ಟನ್ನು ಓಪನ್ ಮಾಡಿದ್ದೀನಿ, ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಆ ಟಾಪಿಕ್ನ ನಾನು ಸಿಂಪ್ಲಿ ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಕಾಪಿ ಮಾಡ್ಕೊಂಡಿರೋದು, ಇಲ್ಲಿಂದ ನಾನು ಅದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಸಿಂಪಲ್, ಇದನ್ನೆಷ್ಟು ಕಾಪಿ ಮಾಡ್ಕೊಂಡೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ಚಾಟ್ ಜಿಪ್ಟನ್ನು ಓಪನ್ ಮಾಡ್ತೀನಿ, ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಇದನ್ನು ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಇದಕ್ಕೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಪ್ರಾಂಪ್ಟ್ ಕೊಡಬೇಕಾಗುತ್ತೆ. ಅದೇನಂತಂದ್ರೆ ರೈಟ್ 1200 words ಪ್ಲಾಗರಿಸಂ ಫ್ರೀ ಆರ್ಟಿಕಲ್ ಆನ್ ಈ ರೀತಿ ಆನ್ ದಿಸ್ ಟಾಪಿಕ್ ಅಂತ ಕೊಡ್ತೀನಿ. ಓಕೆ, ಸಿಂಪಲ್. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಒಂದು ಪ್ರಾಂಪ್ಟ್ ಅನ್ನು ಕೊಡಬೇಕಾಗುತ್ತೆ. ಸೊ ಇದನ್ನ ಫ್ರೆಂಡ್ಸ್ ನೀವು ಮಸ್ಟ್ ಆ್ಯಡ್ ಮಾಡಿ ಪ್ಲಾಗರಿಸಂ ಫ್ರೀ ಅಂತ. ಇಷ್ಟ ಆದ್ರೆ ಸಿಂಪ್ಲಿ ಇವಾಗ ಏನು ಮಾಡೋಣ, ಇಲ್ಲಿ ನೋಡ್ತಿರ್ಬೋದು ಎರಡು ಮಾರ್ಕ್ ನಿಮ್ಗೆ ನೋಡೋಕೆ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಇದು ನಮಗೆ ಆರ್ಟಿಕಲ್ ಬರೆದುಕೊಡೋಕೆ ಶುರು ಮಾಡಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ ಆ ಪ್ರಾಬ್ಲಮ್ ಕೂಡ ಚಾಟ್ ಜಿಪ್ಟಿ ಸಾಲ್ವ್ ಮಾಡ್ತಿದೆ. ಸೊ ನೋಡ್ತಿರ್ಬೋದು ನಿಮ್ಮ ಕಣ್ಣು ಮುಂದೆ ಇದು ನಿಮಗೆ ಟೈಪ್ ಮಾಡಿ ಕೊಡ್ತಿದೆ. ಇವಾಗ ನಿಮ್ಮಲ್ಲಿ ಕೆಲವೊಂದಿಷ್ಟು ಜನ ಹೇಳ್ಬೋದು, ಸರ್ ಇದು ಚಾಟ್ ಜಿಪ್ಟ್ ಅಂತ ಬರೆದ್ರೆ ಆರ್ಟಿಕಲ್ ರ್ಯಾಂಕ್ ಆಗೋದಿಲ್ಲ, ಗೂಗಲಲ್ಲಿ ರ್ಯಾಂಕ್ ಆಗೋದಿಲ್ಲ, ಆಡ್ಸೆನ್ಸ್ ಅಪ್ರೂವಲ್ ಸಿಗೋದಿಲ್ಲ ಅಂತ ನೀವು ಹೇಳ್ತಿರ್ತೀರ. ಬಟ್ ಆ ರೀತಿ ಇರೋದಿಲ್ಲ, ನಿಮಗೆ ತೋರಿಸ್ತೀನಿ ಮುಂದೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನಮಗೆ ಆರ್ಟಿಕಲ್ ಬರೆದು ಕೊಟ್ಟಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ನೋಡೋಣ 1200 words ಆರ್ಟಿಕಲ್ ಇದೇನೋ ಇಲ್ಲ ಅಂತ. ಸೊ ಇದು ಇರಲಿಲ್ಲ ಅಂದ್ರೆ ನಿಮಗೆ ಸಿಂಪ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿಂದ ನಾನು ಇದಿಷ್ಟನ್ನು ಕಾಪಿ ಮಾಡ್ಕೋತೀನಿ. ಸಿಂಪ್ಲಿ ಇದಿಷ್ಟು ಇವಾಗ ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಆದ ನಂತರ ಇವಾಗ ಫ್ರೆಂಡ್ಸ್ ಇಲ್ಲಿ ಮಾಡೋಣ ಪ್ಲಾಗರಿಸಂ ಚಕ್ಕರಲ್ಲಿ ಬರೋಣ. ಸಿಂಪ್ಲಿ ಫ್ರೆಂಡ್ಸ್ ನೀವು ಏನು ಮಾಡಿ ಗೂಗಲಲ್ಲಿ ಬಂದು ಪ್ಲಾಗರಿಸಂ ಚಕ್ಕರ್ ಅಂತ ಸರ್ಚ್ ಮಾಡಿ, ನಿಮ್ದು ಹಲವಾರು ಟೂಲ್ಸ್ ಬರುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಎಷ್ಟು ಪ್ಲಾಗರಿಸಂ ಇದೇನೋ ಇಲ್ಲ ಅಂತ ಟೆಸ್ಟ್ ಮಾಡಿ ನೋಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಿರ್ಬೋದು ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಬಂದು ಚೆಕ್ ಪ್ಲಾಗರಿಸಂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಶಾಕಿಂಗ್ ರಿಸಲ್ಟ್ ನೋಡೋ ಸಿಗುತ್ತೆ. ಸೊ ನೋಡಿ ಪ್ಲಾಗರಿಸಂ ಎಷ್ಟಿದೆ, 0% ಪ್ಲಾಗರಿಸಂ ಇದೆ, ಹಾಗೂ ಫ್ರೆಂಡ್ಸ್ ಇದು 100% ಯೂನಿಕ್ ಅಂತ ಬಂದಿದೆ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಿಮಗೆ ಆರ್ಟಿಕಲ್ನ ಬರೀಬೇಕಾಗುತ್ತೆ. ಈ ಆರ್ಟಿಕಲ್ನ ಫ್ರೆಂಡ್ಸ್ ಪಬ್ಲಿಷ್ ಮಾಡೋದ್ರಿಂದ ಕ್ಲೈಂಟ್ ಪಬ್ಲಿಷ್ ಮಾಡೋದ್ರಿಂದ ಯಾವ್ರಿಗೆ ರೀತಿ ಅವ್ರಿಗೆ ಇಶ್ಯೂ ಆಗೋದಿಲ್ಲ, ಇಲ್ಲಿ ಪ್ಲಾಗರಿಸಂ ಬರೋದಿಲ್ಲ, ನಿಮ್ಮದು ಪ್ರೂಫ್ ಇದೆ. ರೈಟ್, ಸೊ ತುಂಬ ಜನ ಇವಾಗ ಅನ್ಕೋತಿರ್ಬೋದು ಈಗಲೂ ಕೂಡ ನಿಮಗೆ ಟ್ರಸ್ಟ್ ಬರದೇ ಇರ್ಬೋದು, ಇಲ್ಲ ಇದು ವರ್ಕ್ ಆಗೋದಿಲ್ಲ ಅಂತ. ಬಟ್ ಇದು ವರ್ಕ್ ಆಗುತ್ತೆ. ನಿಮಗೆ ಡೌಟ್ ಇದ್ರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ, ಎಷ್ಟೋ ಜನ ದೊಡ್ಡ ದೊಡ್ಡ ಬ್ಲಾಗರ್ಸ್ ಇದ್ದಾರೆ, ಅವರು ಫ್ರೆಂಡ್ಸ್ ಇದೇ ರೀತಿ ಅವರ ಆರ್ಟಿಕಲ್ಗಳನ್ನ ಬರಿತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಸಿಂಪ್ಲಿ ಇದನ್ನು ಕಾಪಿ ಮಾಡಬೇಕಾಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಿಮಗೆ ಪ್ಲಾಗರಿಸಂ ಬಂತು ಅಂತ ಅನ್ಕೊಳ್ಳಿ. ಸೊ ಎಲ್ಲಿವರೆಗೂ ಪ್ಲಾಗರಿಸಂ ನಡೆಯುತ್ತೆ ಅಂದರೆ 18% ವರೆಗೂ ಪ್ಲಾಗರಿಸಂ ನಡೆಯುತ್ತೆ. 10% ಅಥವಾ 18%ಗಿಂತ ಅಂದರೆ 18%ಗಿಂತ ಜಾಸ್ತಿ ಪ್ಲಾಗರಿಸಂ ಬಂದರೆ ಅವಾಗ ಫ್ರೆಂಡ್ಸ್ ಅದನ್ನು ನಿಮಗೆ ರೀರೈಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನಮಗೆ 0% ಬಂದಿದೆ, ಯಾವ ರೀತಿ ಇಶ್ಯೂ ಇರೋದಿಲ್ಲ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ದು ಆರ್ಟಿಕಲಲ್ಲಿ 18%ಗಿಂತ ಜಾಸ್ತಿ ಪ್ಲಾಗರಿಸಂ ಬಂದರೆ ನಿಮ್ಗೇನು ಮಾಡಬೇಕಾಗುತ್ತೆ, ಸಿಂಪ್ಲಿ ಫ್ರೆಂಡ್ಸ್ ಈ ಆರ್ಟಿಕಲ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಸಿಂಪ್ಲಿ ಗೂಗಲಲ್ಲಿ ಬಂದು ರೀರೈಟ್ ಪ್ಲಾಗರಿಸಂ ಅಂತ ನೀವು ಸರ್ಚ್ ಮಾಡಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಹಲವಾರು ವೆಬ್ಸೈಟ್ಗಳು ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಒಂದು ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಫ್ರೆಂಡ್ಸ್ ಏನು ಮಾಡ್ಬೋದು, ನೀವು ಬರೆದಿರುವಂಥ ಆರ್ಟಿಕಲ್, ಇವಾಗ ನೀವೇನು ಚಾಟ್ ಜಿಪ್ಟಿಂದ ಏನಿದ್ದ ಆರ್ಟಿಕಲ್ನ ಬರೆದಿದ್ದಲ್ಲ, ಇದನ್ನು ಫ್ರೆಂಡ್ಸ್ ಸಿಂಪ್ಲಿ ಬಂದು ಕಾಪಿ ಮಾಡಬೇಕಾಗುತ್ತೆ, ಇದರಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ನಾನು ಇದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಸಿಂಪ್ಲಿ ಇಲ್ಲಿ ಬಂದು ಬೇಸಿಕ್ ರೀರೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದೇನು ಮಾಡುತ್ತೆ ಗೊತ್ತಾ, ಈ ಆರ್ಟಿಕಲ್ನ ಕಂಪ್ಲೀಟ್ಲಿ ರೀರೈಟ್ ಮಾಡುತ್ತೆ, ಚೇಂಜ್ ಮಾಡುತ್ತೆ. ಆನಂತರ ಫ್ರೆಂಡ್ಸ್ ನೀವು ಚೇಂಜ್ ಮಾಡಿ ಇದೇನು ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಇದು ನಮಗೆ ಇವಾಗ ಚೇಂಜ್ ಮಾಡಿ ಕೊಟ್ಟಿದೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಿಮಗೆ, ಇದನ್ನು ಕಾಪಿ ಮಾಡಿ ನಿಮಗೆ ಪ್ಲಾಗರಿಸಂ ಚೆಕ್ ಮಾಡಬೇಕಾಗುತ್ತೆ. ಸಿಂಪಲ್, ಈ ರೀತಿ ನೀವು ಮಾಡ್ಬೋದು. ಬಟ್ ಇಲ್ಲಿ ಫ್ರೆಂಡ್ಸ್ ಆದಷ್ಟು ಏನಾಗುತ್ತೆ ಗೊತ್ತಾ, ಇದೇನು ಚಾಟ್ ಜಿಪ್ಟ್ ಇದೆಲ್ಲ, ಇದು ಫ್ರೆಂಡ್ಸ್ ತುಂಬ ಜನ ಯೂಸ್ ಮಾಡ್ತಾರೆ, ತುಂಬಾ ಪಾಪ್ಯುಲರ್ ಆಗಿರೋದಿದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಪ್ಲಾಗರಿಸಂ ಫ್ರೀ ಅಂತ ನೀವು ಪ್ರಾಂಪ್ಟ್ ಅಲ್ಲಿ ಬರೆಯುವಾಗ ಪ್ಲಾಗರಿಸಂ ಫ್ರೀ ನಮಗೆ ಆರ್ಟಿಕಲ್ ಬರೆದು ಕೊಡು ಅಂದಾಗ, ಇದು ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮಗೆ ಪ್ಲಾಗರಿಸಂ ಫ್ರೀ ಆರ್ಟಿಕಲ್ ಬರೆದು ಕೊಡುತ್ತೆ. ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ನೋಡ್ತಿರ್ಬೋದು ಇದು 0% ಪ್ಲಾಗರಿಸಂ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ನೋಡಬೇಕಾಗುತ್ತೆ, ಇಲ್ಲಿಂದ ಇವಾಗ ಏನು ಮಾಡೋಣ ಗೊತ್ತಾ, ಈ ಆರ್ಟಿಕಲ್ ನಾವು ಕಾಪಿ ಮಾಡ್ಕೊಂಡಿದ್ದಲ್ಲ, ಇದನ್ನು ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಸಿಂಪ್ಲಿ ಡಾಕ್ಸ್ ಅನ್ನು ಓಪನ್ ಮಾಡೋಣ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಡಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಇದನ್ನು ಪೇಸ್ಟ್ ಮಾಡೋಣ. ಸೊ ಡೈರೆಕ್ಟಾಗಿ ನೀವು ಏನು ಮಾಡಿ ಕ್ಲೈಂಟ್ಗೆ ಇಲ್ಲಿಂದ ಕಾಪಿ ಮಾಡಿ ಸೆಂಡ್ ಮಾಡಕ್ಕೆ ಹೋಗ್ಬಿಡಿ. ಓಕೆ, ಸೊ ನೀವು ಏನು ಮಾಡಬೇಕಾಗುತ್ತೆ, ಡಾಕ್ಸ್ ಅಲ್ಲಿ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಸಿಂಪ್ಲಿ ಇಲ್ಲಿ ಬಂದು ಗೂಗಲ್ ಡಾಕ್ಸ್ ಅಲ್ಲಿ ಬಂದು ಗೋ ಟು ಡಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಬ್ಲಾಂಕ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಇದನ್ನು ಪೇಸ್ಟ್ ಮಾಡ್ತೀನಿ. ಸಿಂಪಲ್. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಇವಾಗ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದು ಎಷ್ಟು ವರ್ಡ್ ಇದೆ ಅಂತ ಮೊದಲಿಗೆ ಟೆಸ್ಟ್ ಮಾಡಿ ನೋಡೋಣ ಒಂದ್ಸರ್ತಿ. ಸೊ ಇಲ್ಲಿ ನಾನು ಮತ್ತೆ ಗೂಗಲ್ಲಿ ಬರ್ತೀನಿ, ವರ್ಡ್ ಕೌಂಟ್ ನಾನು ಸರ್ಚ್ ಮಾಡ್ತೀನಿ, ವರ್ಡ್ ಕೌಂಟರ್ ಅಂತ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ಗೊತ್ತಾಗುತ್ತೆ ನಮ್ದು ಆರ್ಟಿಕಲ್ ಎಷ್ಟು ವರ್ಡ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನಾವು ಇವಾಗ ಸೇಮ್ ಆರ್ಟಿಕಲ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಎಷ್ಟು ವರ್ಡ್ ಇದೆ, ಕೇವಲ 585 words ಆರ್ಟಿಕಲ್ ಮಾತ್ರ ಇದೆ. ಸೊ ನಾವೇನು ಮಾಡೋಣ ಇವಾಗ ಚಾಟ್
14,000 ವರ್ಡ್ಸ್ ಆರ್ಟಿಕಲ್ ಆಗಿದೆ, ಆಲ್ಮೋಸ್ಟ್ 1,300 ವರ್ಡ್ಸ್ ಆರ್ಟಿಕಲ್ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಏನು ಮಾಡಬೇಕಾಗುತ್ತೆ ನಿಮಗೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಫಾರ್ಮೆಟಿಂಗ್ ಸರಿಯಾಗಿ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಾರ್ಮೆಟಿಂಗ್ ಸರಿಯಾಗಿದೆ ಇಲ್ಲ ಅಂತ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬಾ ಮೆಸ್ಸಿ ಅನಿಸ್ತಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಫಾರ್ಮೆಟಿಂಗ್ ಸರಿಯಾಗಿ ಮಾಡೋಣ. ಓಕೆ, ಸೊ ಓಕೆ, ಲೋಕಲ್ ಸ್ಪೆಕ್ಟ್ರಮ್. ಓಕೆ, ಸೊ ನೋಡ್ತಾ ಇರ್ಬೋದು, ಇದು ಸಬ್ ಹೆಡ್ಡಿಂಗ್ ಇದೆ. ಇದನ್ನು ನಾನು ಬ್ಲಾಗ್ ಇದು ಬೋಲ್ಡ್ ಮಾಡ್ತಿದ್ದೀನಿ. ಈ ರೀತಿ ನಾನು ಸ್ವಲ್ಪ ಫಾರ್ಮೆಟಿಂಗನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು, ಇಷ್ಟಾದಂತ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಒಂದು ಆಪ್ಷನ್ ಕೂಡ ಸಿಗುತ್ತೆ ಶೇರ್ ಅಂತ, ಅದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇದನ್ನು ಸೇವ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನೋಡ್ತಾ ಇರ್ಬೋದು, ಕಾಪಿ ಲಿಂಕ್ ಅಂತಿದೆ. ಅದಕ್ಕೂ ಮುಂಚೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ನಿಮಗೆ ನೋಡೋ ಸಿಗುತ್ತೆ, ಎನಿ ಒನ್ ವಿತ್ ದಿ ಲಿಂಕ್ ಅಂತಿದ್ದಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಂಪ್ಲಿ ಲಿಂಕ್ ಮೇಲೆ ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ಇವಾಗ ಕಾಪಿ ಆಗಿರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಮಾಡಬೇಕಾಗುತ್ತೆ, ಸಿಂಪ್ಲಿ ನಿಮ್ಮ ಕ್ಲೈಂಟ್ಗೆ ಇದನ್ನು ಸೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತಾನೆ, ಇದನ್ನು ಮಿನಿಮೈಸ್ ಮಾಡ್ತೀನಿ. ಮಿನಿಮೈಸ್ ಮಾಡಿದ ನಂತರ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಡೆಲಿವರಿ ನಾವು ಅಂತ ಆಪ್ಷನ್ ಇದೆ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು, ಸರ್ ಫೈವರ್ಲಿ ನಾವು ಕ್ಲೈಂಟ್ಗೆ ಹೇಗೆ ನಮ್ಮ ಪ್ರಾಜೆಕ್ಟನ್ನು ಮಾಡಿರೋ ಪ್ರಾಜೆಕ್ಟನ್ನು ಹೇಗೆ ಡೆಲಿವರ್ ಮಾಡೋದು ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲೇ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯಾವಾಗ ಗಿಗ್ಗನ್ನು ಓಪನ್ ಮಾಡ್ತಿರಲ್ಲ ರಿಕ್ವೈರ್, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸಿ ನೋಡಿ, ಡ್ಯಾಶ್ಬೋರ್ಡಲ್ಲಿ ಬರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ದು ಪ್ರಾಜೆಕ್ಟ್ ಸಿಕ್ಕಿರುತ್ತೆ. ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಸಿಕ್ಕಿರೋದು ಗೊತ್ತಾಗುತ್ತೆ. ಸಿಂಪ್ಲಿ ಇಲ್ಲಿ ಬಂದು ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ಅವ್ರದ್ದು ಇಲ್ಲಿ ರಿಕ್ವೈರ್ಮೆಂಟ್ ಅನ್ನು ಕೂಡ ನೀವು ನೋಡ್ಬೋದು. ರಿಕ್ವೈರ್ಮೆಂಟ್ ಅಲ್ಲಿ ಬಂದು ಕ್ಲಿಕ್ ಮಾಡಿದಾಗ ನಿಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇಲ್ಲೇ ಪಕ್ಕದಲ್ಲೇ ಫ್ರೆಂಡ್ಸ್ ನಿಮಗೆ ಆಪ್ಷನ್ ಕೂಡ ಸಿಗುತ್ತೆ ಡೆಲಿವರ್ ನಾವು ಅಂತ. ಸಿಂಪ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದನ್ನ ಲಿಂಕ್ ಇದೆಲ್ಲ ಆ ಲಿಂಕ್ ಅಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ನಾನು ಪ್ರಾಪರ್ ಆಗಿ ಸರಿಯಾಗಿ ನೋಡ್ಕೋತೀನಿ, ನಾ ಬರೆದಿರೋದು ಸರಿಯಾಗಿ ಇದನ್ನೂ ಇಲ್ಲ ಅಂತ ನಾನು ಚೆಕ್ ಮಾಡಿಕೊಂಡು ಆ ನಂತರ ಏನಾದರೂ ಚೇಂಜಸ್ ಮಾಡಿದ್ರೆ ಅದನ್ನು ಚೇಂಜಸ್ ಮಾಡಿ ಆದ ನಂತರ ಅದನ್ನು ಸೆಂಡ್ ಮಾಡ್ತೀನಿ. ಯಾಕಂದರೆ ಫ್ರೆಂಡ್ಸ್ ಇದು ಕ್ಲೈಂಟ್ಗೆ ಸೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನನಗೆ ಸ್ವಲ್ಪ ಟೈಮ್ ಕೊಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನನಗೆ ಏನೇನು ಚೇಂಜಸ್ ಮಾಡಬೇಕಿತ್ತು ಅದನ್ನು ಚೇಂಜಸ್ ಮಾಡೋದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಡೆಲಿವರಿ ಮಾಡುವಾಗ ನೀವು ಗಿಗ್ ಕ್ರಿಯೇಟ್ ಮಾಡುವಾಗ ಅಲ್ಲಿ ಟೈಮಿಂಗ್ ಅನ್ನು ನೀವು ಮೆನ್ಷನ್ ಮಾಡಿರ್ತಾರೆ. ಸೊ ಡೆಲಿವರಿ ಡೇಟ್ ನೀವು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, 2 ಡೇಸ್ ಆದ ನಂತರ ಕೊಡ್ತಿರೋ, 3 ಡೇಸ್ ಆದ ನಂತರ ಕೊಡ್ತಿರೋ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ಅಕಾರ್ಡಿಂಗ್ ಟು ಅದರ ಪ್ರಕಾರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಹತ್ರ ಇನ್ನೂ ಎಷ್ಟು ಟೈಮ್ ಇದೆ, ಇನ್ನೂ 1 ಡೇ ನನ್ನ ಹತ್ರ ಟೈಮ್ ಇದೆ. ಸೊ ಆದಷ್ಟು ಫ್ರೆಂಡ್ಸ್ ನೀವೇನು ಮಾಡಿ ಗೊತ್ತಾ, ಯಾವಾಗ ನಿಮಗೆ ಪ್ರಾಜೆಕ್ಟ್ ಸಿಗುತ್ತಲ್ಲ ಅವಾಗ ನೀವೇನು ಕೆಲಸ ತೊಗೊಂಡಿರ್ತಲ್ಲ ಅದು ನಿಮ್ದು ಕೊಟ್ಟಿರೋ ಟೈಮ್ಗಿಂತ ಮುಂಚೆನೇ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇನ್ನೊಂದು ನಂತರ 1 ಡೇ ಟೈಮ್ ಇದೆ, ಬಟ್ ಆದರೂ ಕೂಡ ಫ್ರೆಂಡ್ಸ್ ನಾನು ಇವತ್ತು ಇದನ್ನು ಡೆಲಿವರಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಸಿಂಪ್ಲಿ ಡೆಲಿವರಿ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ನಾನು ಒಂದಿಷ್ಟು ಮೆಸೇಜ್ ಬರ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ನೀವು ಅದನ್ನ ಲಿಂಕ್ ಕಾಪಿ ಮಾಡ್ಕೊಂಡಿರಲ್ಲ ಆ ಲಿಂಕ್ ಅನ್ನು ಫ್ರೆಂಡ್ಸ್ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಾನು ಮೆಸೇಜ್ ಬರ್ತೀನಿ. ಇಷ್ಟ ಆದಂತ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ಮಾಡೋಣ, ಡೆಲಿವರಿ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸಿಂಪಲ್ ಫ್ರೆಂಡ್ಸ್ ಇವಾಗ ನಾನು ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿಗೆ ಫ್ರೆಂಡ್ಸ್ ಏನಾಗುತ್ತೆ ಇವಾಗ ನಿಮ್ದು ಆರ್ಡರ್ ಡೆಲಿವರಿ ಆಗಿದೆ. ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಡ್ಯಾಶ್ಬೋರ್ಡಲ್ಲಿ ಬಂದು ತೋರಿಸ್ತೀನಿ ನಿಮಗೆ. ಡ್ಯಾಶ್ಬೋರ್ಡ್ಮೇಲೆ ಬಂದು ಕ್ಲಿಕ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಸ್ಟೇಟಸ್ ಏನಂತ ಬಂದಿದೆ, ಡೆಲಿವರ್ಡ್ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಆರ್ಟಿಕಲ್ ಏನಾಗಿದೆ ನೀವು ಕ್ಲೈಂಟ್ಗೆ ಡೆಲಿವರ್ ಮಾಡಿದ್ರೆ, ನೆಕ್ಸ್ಟ್ ಫ್ರೆಂಡ್ಸ್ ಅವ್ರೇನು ಮಾಡ್ತಾರೆ ಆ ಆರ್ಟಿಕಲ್ನ ಓದ್ಕೋತಾರೆ. ಓದ್ಕೊಂಡ ನಂತರ ಅಲ್ಲಿ ಫ್ರೆಂಡ್ಸ್ ಅವ್ರಿಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದರೆ ರಿವಿಜನ್ ಅಂತ ಇರುತ್ತೆ. ಸೊ ಯಾವಾಗ ನೀವು ಗಿಗ್ನ ಕ್ರಿಯೇಟ್ ಮಾಡ್ತಿರ್ತಿರಲ್ಲ ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಗಿಗ್ ಕ್ರಿಯೇಟ್ ಮಾಡುವಾಗ ಹೇಳಿದ್ದೀನಿ ರಿವಿಜನ್ ಅಂದರೆ ಏನು ಅಂತ. ಆ ವಿಡಿಯೋನ ಹೋಗಿ ನೋಡಿ, ನಿಮ್ಮ ಮೇಲ್ಗಡೆ ಬರ್ತಾರತ್ತೆ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನು ಹೋಗಿ ನೋಡಿ. ಸೊ ನೀವು ಎಷ್ಟು ಟೈಮ್ ರಿವಿಜನ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಫ್ರೆಂಡ್ಸ್ ನೀವು 1 ಟೈಮ್ ರಿವಿಜನ್ ಕೊಟ್ಟಿರ್ತಾರೆ, 2 ಟೈಮ್ ರಿವಿಜನ್ ಕೊಟ್ಟಿರ್ತಾರೆ, ಅಷ್ಟು ರಿವಿಜನ್ ಆಗೋರಿಗೂ ಫ್ರೆಂಡ್ಸ್ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರು ನಿಮಗೆ ಇನ್ನೊಮ್ಮೆ ಆರ್ಟಿಕಲ್ ಬರೆದು ಕೊಡೋಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಓಕೆ, ಆನಂತರ ಫ್ರೆಂಡ್ಸ್ ಅವ್ರದ್ದು ಆರ್ಟಿಕಲ್ ನಿಮಗೆ ಇನ್ನೊಮ್ಮೆ ಬರೆದು ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ರಿವಿಜನಲ್ಲಿ ಮೆನ್ಷನ್ ಮಾಡಿದರೆ. ಓಕೆ, ಸೊ ರಿವಿಜನ್ ಕಂಪ್ಲೀಟ್ ಆದ ನಂತರ ನೋಡಿದ್ರೆ ರಿವ್ಯೂ ಮಾಡಿದ ನಂತರ ಅವ್ರು ಎಕ್ಸೆಪ್ಟ್ ಮಾಡಿದ ನಂತರ ನಿಮ್ಮ ಅಕೌಂಟಲ್ಲಿ ದುಡ್ಡು ಬರುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನೀವು ಡೆಲಿವರಿ ಮಾಡಿರ್ತಾರ ಅವರು ಎಕ್ಸೆಪ್ಟೇ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ಇವಾಗ ಇನ್ ಮೇಲೆ ಕ್ವಶನ್ ಬರ್ತಾ ಇರ್ಬೋದು ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಏನು ಮಾಡೋದು ಅಂತ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಫೈವರ್ ಕಡೆಯಿಂದ ಒಂದು ತುಂಬಾ ಒಳ್ಳೆ ಆಪ್ಷನ್ ಇದೆ. ಅದೇನೆಂದ್ರೆ ಅವರು 1 ವಾರವರೆಗೂ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿದ್ದು ಎಕ್ಸೆಪ್ಟ್ ಆಗುತ್ತೆ. ಆನಂತರ ಫ್ರೆಂಡ್ಸ್ ನಿಮ್ದು ಏನು ದುಡ್ಡು ಇರುತ್ತಲ್ಲ ಅದು ನಿಮ್ಮ ಅಕೌಂಟಲ್ಲಿ ಬರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ, 2,068 ರೂಪಾಯಿ ಅರ್ನ್ ಮಾಡಿದ್ದೀನಿ. ಓಕೆ, ಸೊ ಇದು ಕಂಪ್ಲೀಟ್ ಆದ ನಂತರ ನಿಮಗೆ ತೋರಿಸ್ತೀನಿ ಇದು ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಿಮಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದೀನಿ, ಆರ್ಡರ್ ಸಿಕ್ಕಿರೋದು ಕೂಡ ತೋರಿಸಿದ್ದೀನಿ, ಫೈವರ್ಲಿ ಒಂದು ಡಿಫ್ರೆನ್ಸ್ ನಿಮಗೆ 110% ಕೆಲಸ ಸಿಗುತ್ತೆ. ಸೊ ತುಂಬ ಜನ ಇದ್ದಾರೆ ಇದರಿಂದ 100,000 ರೂಪಾಯಿ ದುಡ್ಡನ್ನು ಗಳಿಸ್ತಾರೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ಒಂದು ಸೆಕೆಂಡ್, ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಸಿಂಪ್ಲಿ ಬಂದು ಫ್ರೆಂಡ್ಸ್ ಇಲ್ಲಿಂದ ಇವಾಗ ಬೈ
671 ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವರು ಎಷ್ಟು ಚಾರ್ಜ್ ಮಾಡ್ತಿದ್ರೆ 2000 ರೂಪಾಯಿ ಚಾರ್ಜ್ ಮಾಡ್ತಿದ್ರೆ ಅಂತ ಅನ್ಕೊಳ್ಳಿ. ಇದನ್ನ ಇವಾಗ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಿರೋ ಸಿನಿ ಎಷ್ಟು ಇವರು ಅರ್ನ್ ಮಾಡಿರ್ಬೋದು ಅಂತ 5600 ಪ್ರಾಜೆಕ್ಟ್ಸ್ ಓಕೆ ಇಂಟು 2000 ರೂಪಾಯಿ ತಗೊಳ್ಳೋಣ. ಓಕೆ 2000 ರೂಪಾಯಿ. ಸೊ ಟೋಟಲ್ ಫ್ರೆಂಡ್ಸ್ ಇವರು ಎಷ್ಟು ಅರ್ನ್ ಮಾಡಿದ್ರೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನೀವೇ ಗಾಬರಿ ಆಗ್ತೀರಾ, ನಿಮ್ಮ ಮುಂದಿನ ಪ್ರೂಫ್ ಇದೆ, ನಾನು ಯಾವುದು ಹಾಗೆ ಗಾಳಿಯಲ್ಲಿ ಮಾತಾಡ್ತಿಲ್ಲ, ವಿತ್ ಪ್ರೂಫ್ ನಾನು ನಿಮಗೆ ಮಾತಾಡ್ತಿದ್ದೀನಿ. ಜನ ಅರ್ನ್ ಮಾಡ್ತಿದ್ದಾರೆ. ಸೊ ನೋಡಿ ಎಷ್ಟು ಇವರು ಅರ್ನ್ ಮಾಡಿದ್ರೆ, 1,12,00,000 ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ರೆ. ಓಕೆ 1 ಕೋಟಿ ಫ್ರೆಂಡ್ಸ್ ನೋಡ್ತಾ ಇರೋ ನೀವು. ಫೈಬರ್ಲಿ ಇವರು ಎಷ್ಟು ಅರ್ನ್ ಮಾಡಿದ್ರೆ, 1 ಕೋಟಿ ಅರ್ನ್ ಮಾಡಿದ್ರೆ ವಿತ್ ಪ್ರೂಫ್ ನಾನು ನಿಮಗೆ ಹೇಳ್ತಾ ಇರೋದು. ನೋಡ್ತಾ ಇರೋ ನಿಮ್ಮ ಕಣ್ಣು ಮುಂದೆ ಪ್ರೂಫ್ ಇದೆ. ಸೊ ಇವಾಗ ನೀವು ಒಂಥರ ಫೈಬರ್ ಫೇಕ್ ಇದೆ, ಫೈಬರ್ಲಿ ಅರ್ನಿಂಗ್ ಆಗೋದಿಲ್ಲ ಅಂತೀರ, ನಿಮ್ಮ ಮುಂದೆ ಪ್ರೂಫ್ ಇದೆ, ನೀವೇ ನೋಡ್ತಿದ್ರ 1 ಕೋಟಿ ಇವರು ಅರ್ನ್ ಮಾಡಿದ್ರೆ. ಇಮೇಜಿನ್ ಮಾಡ್ಕೊಳ್ಳಿ, ಇವ್ರು ಒಬ್ಬರೇ ಇಲ್ಲ ಫ್ರೆಂಡ್ಸ್, ಇಲ್ಲಿ ಬಂದು ನೀವು ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ಜನ ಇದಾರೆ, ಇವ್ರಿಗೆ ಎಷ್ಟು ಕೆಲಸ ಸಿಗ್ತದೆ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇವರು 8000 ರೂಪಾಯಿ ತಗೋತಿದ್ರೆ, ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 360 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನೋಡ್ತಾರ ನಿಮ್ಮ ಮುಂದೆ ಪ್ರೂಫ್ ಇದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ಇವರು 3000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರು ಮಿನಿಮಮ್ ಎಷ್ಟು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, 256 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನೋಡ್ತಾರ ಫ್ರೆಂಡ್ಸ್ ನಿಮ್ಮ ಕಣ್ಣು ಮುಂದೆ ಪ್ರೂಫ್ ಇದೆ. ಓಕೆ, ಸೊ ನೋಡ್ತಾರ. ಹಾಗೂ ಫ್ರೆಂಡ್ಸ್ ಇವಾಗ ನಾನು ನಂದು ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಗಿಗ್ ಓಪನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, 1 ಆರ್ಡರ್ ಇನ್ ಕ್ಯೂ ಅಂತ ಬಂದಿದೆ. ಸೊ ನಿಮಗೆ ಆಗಲೇ ತೋರಿಸಿದ್ದೀನಿ, ಇನ್ನು ಇವಾಗ ಜಸ್ಟ್ ಡೆಲಿವರಿ ಮಾಡಿದ್ದೀನಿ. ಸೊ ಹಾಗಾಗಿ 1 ಆರ್ಡರ್ ಇನ್ ಕ್ಯೂ ಅಂತ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನಗೆ 4 ರೇಟಿಂಗ್ ಸಿಕ್ಕಿದೆ, 4 ರಿವ್ಯೂ ಸಿಕ್ಕಿದೆ. ಅಂದರೆ ಫ್ರೆಂಡ್ಸ್ ಮಿನಿಮಮ್ ನನಗೆ ಇಲ್ಲಿ 4 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅರ್ಥ. ಓಕೆ, ಸೊ ಇದ್ರ ಮೇಲೆ ನಾನು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನನಗೆ 4 ರಿವ್ಯೂ ಸಿಕ್ಕಿದೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಯಾವುದೋ ಹಾಗೆ ಮಾತಾಡ್ತಲ್ಲ, ವಿತ್ ಪ್ರೂಫ್ ನಮ್ಮ ಜೊತೆ ಮಾತಾಡ್ತಿದ್ದೀನಿ. ಓಕೆ, ಸೊ ನೋಡಿ ನಿಮ್ಮ ಮುಂದಿನ ಪ್ರೂಫ್ ಇದೆ. ಸೊ ಯಾರು ಹೇಳ್ತಾ ಇದ್ರಲ್ಲ ಫೈಬರ್ ಬೇಕಿದೆ ವರ್ಕ್ ಆಗೋದಿಲ್ಲ ಅಂತ, ನಿಮ್ಮ ಮುಂದೆ ಪ್ರೂಫ್ ಇದೆ. ಇದಕ್ಕಿಂತ ಜಾಸ್ತಿ ಪ್ರೂಫ್ ನಿಮಗೆ ತೋರ್ಸೋಕೆ ಆಗೋದಿಲ್ಲ. ಸೊ ಇವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ, ನಿಮ್ಮದು ಕಾಮನ್ ಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ, ಯಾರು ಇದನ್ನು ನಂಬಬೇಕು ಅವ್ರು ನಂಬಿರ್ತಾರೆ. ಸೊ ಇವಾಗ ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರಿಗೆ ಕೆಲಸ ಮಾಡೋಕೆ ಆಗ್ತಾ ಇರೋದಿಲ್ಲ, ಅವ್ರ ಕೈಯಿಂದ ವರ್ಕ್ ಮಾಡೋಕೆ ಆಗ್ತಾ ಇರೋದಿಲ್ಲ. ಸೊ ಅಂಥವ್ರು ಕಮೆಂಟ್ ಮಾಡಿ ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಓಕೆ, ಯಾಕಂದರೆ ಅವ್ರಿಗೆ ಕಷ್ಟಪಡೋಕೆ ರೆಡಿ ಇರೋದಿಲ್ಲ, ಅವ್ರಿಗೆಲ್ಲ ಸಿಂಪಲ್ ವೇಯಲ್ಲಿ ಕುತ್ತಲೇ ಅವ್ರಿಗೆ ಕೆಲಸ ಬೇಕು, ಏನು ಕೆಲಸ ಮಾಡ್ದೇ ಅವ್ರಿಗೆ ದುಡ್ಡು ಬೇಕು. ಅಂಥವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇಲ್ಲ. ಸೊ ನಾನು ವಿಡಿಯೋ ಮಾಡೋದು ನಿಮಗೆ ಕಷ್ಟ ಪಡಬೇಕಾಗತ್ತೆ. ಸೊ ಈ ಪ್ರತಿಯೊಬ್ಬರು ಕಷ್ಟಪಡ್ತಾರೆ, ಪ್ರತಿಯೊಬ್ಬರು ಅರ್ನ್ ಮಾಡಬೇಕಂದ್ರೆ ಒಂದಲ್ಲೊಂದ್ರೆ ಅವ್ರ ಹತ್ರ ಸ್ಕಿಲ್ ಇರಬೇಕಾಗತ್ತೆ. ಸೊ ನೀವು ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್ ವಿಷಯ, ಮೊದಲು ಕೂಡ ಹೇಳಿದ್ದೀನಿ, ಈಗ ಕೂಡ ಹೇಳ್ತಿದ್ದೀನಿ, ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಹುಡುಕೋಕ್ಕೆ ನೀವು ಟ್ರೈ ಮಾಡಿ. ಯಾರೂ ಬಂದು ನಿಮ್ಮದು ಸೊಲ್ಯೂಷನ್ಸ್ ನಿಮಗೆ ಹೇಳಿಕೊಡೋದಿಲ್ಲ. ಓಕೆ, ಪ್ರತಿಯೊಬ್ಬರದ್ದು ಪ್ರಾಬ್ಲಮ್ಸು ಬೇರೆ ಬೇರೆ ಇರುತ್ತೆ. ಆ ಪ್ರಾಬ್ಲಮ್ಗಳಿಗೆ ನೀವೇ ಸೊಲ್ಯೂಷನ್ಸ್ಗಳನ್ನು ಹುಡ್ಕೋಬೇಕಾಗುತ್ತೆ. ಸೊ ಎಲ್ಲಿವರೆಗೂ ನಿಮಗೆ ಸೊಲ್ಯೂಷನ್ಸ್ಗಳನ್ನು ಹುಡ್ಕೋಕ್ಕೆ ಬರೋದಿಲ್ವೋ, ಅದು ನೀವು ಎಲ್ಲಿವರೆಗೂ ಕಲಿಯೋದಿಲ್ವೋ, ಅಲ್ಲಿವರೆಗೂ ಫ್ರೆಂಡ್ಸ್ ನಿಮಗೆ ಸಕ್ಸಸ್ ಸಿಗೋದಿಲ್ಲ. ಯಾಕಂದರೆ ನೋಡಿ ಫ್ರೆಂಡ್ಸ್, ನಾನು ಕೂಡ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡುವಾಗ ನನಗೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ನಾನು ಈ ರೀತಿ ವೀಡಿಯೋಸ್ಗಳು ನೋಡ್ತಿದ್ದೆ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಿದ್ದೆ, ಅದನ್ನು ನೋಡಿ ಟ್ರೈ ಮಾಡ್ತಿದ್ದೆ. ಸೊ ಎಷ್ಟೋ ಜನರ ವೀಡಿಯೋ ನೋಡ್ತಿದ್ದೆ, ನನಗೂ ಕೂಡ ಡಿಮೋಟಿವೇಟ್ ಆಗಿತ್ತು, ನನಗೂ ಕೂಡ ಅನಿಸ್ತಿತ್ತು ಇದೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮಗೆ ಅರ್ನಿಂಗ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಏನು ಪ್ರಾಬ್ಲಮ್ ಬರ್ತಿದ್ದಿಲ್ಲ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಿಮಗೆ ಕಲಿಬೇಕಾಗುತ್ತೆ. ಸೊ ನಾನು ನನ್ನ ಕಡೆಯಿಂದ ನಾನು ಸ್ವತಃ ಓನ್ ಕಲ್ತಿರೋದು. ಓಕೆ, ನನಗೆ ಏನೇ ಪ್ರಾಬ್ಲಮ್ ಅಂದರೆ ನಾನು ಏನು ಮಾಡ್ತಿದ್ದೆ, ಸಿಂಪ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ. ಸೊ ಇಂಟರ್ನೆಟ್ ಫ್ರೆಂಡ್ಸ್ ನಿಮ್ಮ ಕೈಯಲ್ಲಿದೆ. ಸೊ ಮೊದಲಿನ ಟೈಮಲ್ಲಿ ಫ್ರೆಂಡ್ಸ್ ಯಾರ ಕೈಯಲ್ಲಿ ಇಂಟರ್ನೆಟ್ ಇರಲಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇವಾಗಿನ ಟೈಮಲ್ಲಿ ಆ ರೀತಿ ಇಲ್ಲ ಫ್ರೆಂಡ್ಸ್. ಓಕೆ, ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಫೋನ್ದೆ ಇಂಟರ್ನೆಟ್ ಇದೆ. ಯಾವುದೇ ಕ್ವಶನ್ದು ನಿಮ್ದು ಏನೇ ಪ್ರಾಬ್ಲಮ್ ಇರ್ಬೋದು, ಅದ್ರ ಆನ್ಸರ್ ಫ್ರೆಂಡ್ಸ್ ನಿಮಗೆ ವಿದಿನ್ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಓಕೆ, ನೀವು ಜಸ್ಟ್ ಒಂದು ಕ್ಲಿಕ್ ಅವೇ ಇದ್ರೆ ಅಷ್ಟೇ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸೊಲ್ಯೂಷನ್ ನಿಮ್ಮ ಕೈಯಲ್ಲಿದೆ. ಸೊ ಮೊದಲಿಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸನ್ನು ಹುಡ್ಕೋಕ್ಕೆ ಟ್ರೈ ಮಾಡಿ, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. ಓಕೆ, ಐ ಹೋಪ್ ನಿಮ್ಮ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಈ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಇದೇ ರೀತಿ ನಿಮಗೆ ಇನ್ನೂ ಕೆಲವೊಂದಿಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್, ಯೂಸ್ಫುಲ್ ವೀಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀನಂತೆ. ಮತ್ತೆ ಸಿಕ್ಕಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ ಯು.